नमस्कार फ्रेंड्स हेगिद्रल्ल नान निम्म होस्ट किरण शेट्टी इवत्तिन वीडियोदल्ली 100 पेपर 12 इयर्स रिव्यू माड्ता इदीनि इदु टेस्ट हेगिदे मत्ते इदर प्राइस एष्टु अंत डीटेल आगि तिळिसिकोड्तीनि अदक्कू मुंचे नम्म चानल गे सब्स्क्राइब माडिल्ल अंद्रे दयविट्टु सब्स्क्राइब माडि हागे वीडियो कोने तनक नोडि फ्रेंड्स 100 पेपर बगे मातड़ा इदोंदु सेकेंड लार्जेस्ट इंडियादल्ली सेल आगो लिकर हागे एल्लार्गू ओंदु आप्शन इद्दे इरुत्ते टीचर्स ब्लेंडर्स पेडो ब्लैक डॉग इदर जोतेगे 100 पेपर्स इल्ला अंद्रे अवर सर्कल कंप्लीट आगल्ल हौदु तुंबा जनक्के इष्ट आगुत्ते ई 100 पेपर्स अदरिंदने तुंबाने फेमस आगिदे हागे इदोंदु ब्लेंडेड स्कॉच विस्की आगिरोद्रिंदने इन्नू जास्ती फेमस आगिदे इदरल्ली एनप्पा अंद्रे स्कॉटलैंड इंदा 12 इयर्स ओल्ड मैच्योर आगिरो विस्कीगळन्न ब्लेंड माडि ई 12 इयर्स ओल्ड स्कॉच विस्कीन मैन्युफैक्चर माड्तारे हागे 100 पेपर्स कूड ओंदु ओळ्ळे विस्की आगिदे तुंबा जन इदन्ने प्रिफर माड्तारे आदरे इदु एक्स्ट्रा चॉइस अन्नो तर ओंदु लेवल मेले अन्नो तर 12 इयर्स ओल्ड ई 12 इयर्स ओल्ड विस्की हेगिदे टेस्ट हागे इदरल्ली एनप्पा अंत ब्लेंड इदे अंत नानु नम्म नेक्स्ट सेगमेंट टेस्टिंग अल्ली तोर्सिकोड्तीनि ಹೇಗಿರುತ್ತೆ ಈ 100 ಪೇಪರ್ ವಿಸ್ಕಿ ಅಂತ ಫ್ರೆಂಡ್ಸ್ ಇವಾಗ 100 ಪೇಪರ್ ವಿಸ್ಕಿನ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಹಾಗೆ ಇದರ ಪ್ರೈಸಿಂಗ್ ಬಂದು ಇಲ್ಲಿ 3800 ರೂಪೀಸ್ ಆಗುತ್ತೆ ಸೋ 130 ಹಾಕೋಣ ಕಲರಿಂಗ್ ಎಲ್ಲ ನೋಡಿದ್ರೆ ನಿಮಗೆ ಬೇರೆ ಎಲ್ಲ ಕ್ಯಾರಮೆಲ್ ಕಲರಿಂಗ್ ಬರುತ್ತೆ ಇದು ಆಂಬರ್ ಕಲರ್ ಇದೆ ಯಾಕೆಂದ್ರೆ ಇದು 12 ಇಯರ್ಸ್ ಓಲ್ಡ್ ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ ಆಗಿರೋದ್ರಿಂದ ಇದರ ಕಲರಿಂಗು ಸ್ವಲ್ಪ ಆಂಬರ್ ಕಲರ್ ಇದೆ ಹಾಗೆ ಇದು 12 ಇಯರ್ಸ್ ಓಲ್ಡ್ ಮೆಚೂರ್ ಆಗಿರೋ ವಿಸ್ಕಿ ಹಾಗೆ ಇದು ಓಕ್ ಬ್ಯಾರಲ್ಸ್ ಅಲ್ಲಿ 12 ಇಯರ್ಸ್ ಮೆಚೂರ್ ಆಗಿರೋ ವಿಸ್ಕಿನ ಬ್ಲೆಂಡ್ ಮಾಡ್ತಾರೆ ಹಾಗೆ ಬ್ಲೆಂಡ್ ಮಾಡಿರೋ ವಿಸ್ಕಿನೇ ಇದು ಇದು ಆಲ್ಮೋಸ್ಟ್ ಸ್ಕಾಟ್ಲ್ಯಾಂಡ್ ಅಲ್ಲಿ ಬ್ಲೆಂಡ್ ಆಗಿರುತ್ತೆ ಇಂಡಿಯಾದಲ್ಲಿ ಬಾಟ್ಲಿಂಗ್ ಮಾಡಿರ್ತಾರೆ ಒಂದೊಂದು ವಿಸ್ಕಿಗಳು ಇಲ್ಲೇ ಬ್ಲೆಂಡ್ ಮಾಡಿ ಇಲ್ಲೇ ಬಾಟ್ಲಿಂಗ್ ಕೂಡ ಮಾಡ್ತಾರೆ ಈ 12 ಇಯರ್ಸ್ ಓಲ್ಡ್ ಸ್ಕಾಚ್ ವಿಸ್ಕಿ ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಸ್ಮೆಲ್ ನೋಡಬೇಕಲ್ಲ ಸ್ಮೆಲ್ ನೋಡೋಣ ಸ್ಮೆಲ್ಲಿಂಗಿಗೆ ಬಂದರೆ ಒಂಥರ ಲೈಟಾಗಿ ವೆನಿಲಾ ಫ್ಲೇವರ್ ಇದೆ ಹಾಗೆ ಒಂಥರ ಫ್ರೂಟಿ ನೋಟ್ಸ್ ಬರ್ತಾ ಇದೆ ಹಾಗಿದ್ರೆ ಇದರ ಟೇಸ್ಟ್ ಹೇಗಿದೆ ಅಂತ ನೋಡ್ಬಿಡೋಣ ಫ್ರೆಂಡ್ಸ್ ಟೇಸ್ಟ್ ಮಾಡಿದಾಗ ಇದರಲ್ಲಿ ಆ ಫ್ರೂಟಿ ನೋಟ್ಸ್ ಇದೆ ಕ್ಯಾರಮೆಲ್ ಫ್ಲೇವರಿಂಗ್ ಇದೆ ಹನಿ ಹಿಂಟ್ ಅಂತೂ ಸಾಕಾದಾಗಿ ಬರ್ತಾ ಇದೆ ಆಲ್ಕೋಹಾಲ್ ಹಿಂಟ್ ಇದೆ ಆದರೆ ಅಷ್ಟು ಸ್ಮೂತ್ ಆಗಿದೆ ಹಾಗೆ ಫ್ರೆಂಡ್ಸ್ ಇದಕ್ಕೆ ಒಂದು ಐಸ್ ಹಾಕೊಂಡು ಕುಡಿದ್ರೆ ಒಂದು ಸ್ಮೂತ್ ವಿಸ್ಕಿ ಅಂತಲೇ ಹೇಳ್ಬೋದು ಬೇರೆ ಏನು ಬೇಕಾಗೇ ಇಲ್ಲ ಬೇಕು ಅಂದರೆ ಒಂಚೂರು ನೀರು ಇಲ್ಲ ಸೋಡಾ ಹಾಕಿ ಡೈಲ್ಯೂಟ್ ಮಾಡ್ಕೋಬೋದು ಇದಕ್ಕೆ ಬೆಸ್ಟ್ ಫುಡ್ ಪೇರಿಂಗ್ ಅಂದರೆ ಚಿಕನ್ ಕಬಾಬು ಇಲ್ಲ ಅಂದರೆ ಯಾವ್ದಾರು ಸ್ಪೈಸಿ ಫುಡ್ ತೊಗೊಳ್ಳಿ ಯಾಕೆ ಅಂದರೆ ಇದರಲ್ಲಿ ಸ್ವೀಟ್ನೆಸ್ ಜಾಸ್ತಿ ಇರೋದ್ರಿಂದ ನೀವು ಸ್ಪೈಸಿ ಫುಡ್ ತಗೋಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ನು ತಂದೂರಿ ಐಟಮ್ಸು ಇಲ್ಲ ಅಂದರೆ ಚಿಕನ್ ಕಬಾಬು ಚಿಕನ್ ಕಬಾಬಲ್ಲಿ ಅಂತೂ ಸೂಪರಾಗಿರುತ್ತೆ ಈ ವಿಸ್ಕಿ ಟೇಸ್ಟಿಂಗು ಚಿಕನ್ ಕಬಾಬು ಇಲ್ಲ ಅಂದರೆ ಅದರ ಸ್ಪೈಸಿ ಫುಡ್ ಜೊತೆ ಇದನ್ನು ಟೇಸ್ಟ್ ಮಾಡಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು 100 ಪೇಪರ್ ಟ್ರೈ ಮಾಡಿದರೆ ನಿಮ್ಮ ಟೇಸ್ಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫೇವ್ರೇಟ್ ಸ್ಕಾಚ್ ವಿಸ್ಕಿ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಈ 12 ಇಯರ್ಸ್ ಓಲ್ಡ್ ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ ಹೇಗಿತ್ತು ಟೇಸ್ಟಿಂಗ್ ಅಂತ ಹೇಳಿದೆ ಇದು ಸ್ವಲ್ಪ ಡಯಾಬಿಟಿಕ್ ಪೇಷಂಟ್ಗಳು ಅವಾಯ್ಡ್ ಮಾಡಿ ಯಾಕೆಂದರೆ ಇದರಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇರೋದ್ರಿಂದ ಕಡಿಮೆ ಮಾಡ್ಕೋಬೇಕಾಗತ್ತೆ ನೀವು ಬೇರೆ ಸ್ವೀಟ್ ಇಲ್ಲದೇ ಇರೋ ವಿಸ್ಕಿಗಳನ್ನ ಟ್ರೈ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಡಿ ಎಸ್ ಪಿ ಬ್ಲೆಂಡರ್ಸ್ ಪಡಿ ಈ ವಿಸ್ಕಿ ಎಲ್ಲ ನಿಮಗೆ ಸ್ವೀಟ್ನೆಸ್ ಇರೋಲ್ಲ ಈ 12 ಇಯರ್ಸ್ ಓಲ್ಡ್ ವಿಸ್ಕಿನಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿನೇ ಇದೆ ಸೊ ನೀವು ಬೇರೆ ಟ್ರೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ ಹಾಗೆ ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು ಹ್ಯಾಬಿಟ್ ಆಗಿರಬಾರ್ದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡ್ರಿಂಕ್ ರೆಸ್ಪಾನ್ಸಿಬ್ಲಿ ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ